ಸದ್ಯ ದೇಶಕ್ಕೆ ಲಾಕ್ಡೌನ್ ಅಗತ್ಯವಿಲ್ಲ ಸೋಂಕು ನಿಯಂತ್ರಣಕ್ಕೆ ನೈಟ್ ಕರ್ಫ್ಯೂ ಅನಿವಾರ್ಯ ಕಂಟೈನ್ಮೆಂಟ್ ಝೋನ್ ನಲ್ಲಿ ಇನ್ನಷ್ಟು ಟಫ್ ರೂಲ್ಸ್ ಕೊರೋನಾ ಎರಡನೇ ಅಲೆ ಸಕಟ್ ಡೇಂಜರ್ ಮುಂದಿನ ನಾಲ್ಕು ವಾರ ದೇಶಕ್ಕೆ ನಿರ್ಣಾಯಕ ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಎಚ್ಚರಿಕೆ ಎಲೆಕ್ಷನ್ ಬೆನ್ನಲ್ಲೆ ತಮಿಳುನಾಡಿನಲ್ಲಿ ಹಾಫ್ ಲಾಕ್ಡೌನ್ ಏಪ್ರಿಲ್ 17 ರ ನಂತರ ರಾಜ್ಯದಲ್ಲೂ ಜಾರಿನ ನೈಟ್ ಕರ್ಫ್ಯೂ ಜಾರಿಯಾಗುತ್ತದೆ ರಾಜ್ಯದಲ್ಲಿ 6,570 ಕೇಸು ಬೆಂಗಳೂರಿನಲ್ಲಿ 4,422 ಮೈಸೂರಿನಲ್ಲಿ ಟಫ್ ರೂಲ್ಸ್ ಜಾರಿಗೆ ಬ್ರೇಕ್ ಡಿಸಿ ಆದೇಶಕ್ಕೆ ಸರ್ಕಾರದ ಕೊಕ್ಕೆ ಮತ್ತೆ ಕೊರೋನಾ ಲಸಿಕೆ ಪಡೆದ ಪ್ರಧಾನಿ ಮೋದಿ ಸೋಂಕಿನಿಂದ ಚೇತರಿಸಿಕೊಂಡ ಸಚಿನ್ ದೇಶದಲ್ಲಿ ಒಂದೇ ದಿನ 1.5 ಲಕ್ಷ ಕೇಸ್ ಬಸ್ ಮುಷ್ಕರ ನಿಲ್ಲಿಸಲ್ಲ ಅಂತಾನೆ ನೌಕರರು ಎಸ್ಮಾ ಜಾರಿಗೆ ಎಚ್ಚರಿಕೆಗೂ ಡೋಂಟ್ ಕೇರ್ ಕೆಲಸಕ್ಕೆ ಬರಲು ನಿವೃತ್ತ ಸಿಬ್ಬಂದಿಗೆ ಆಫರ್ ಬೈ ಎಲೆಕ್ಷನ್ ಗಾಗಿ ರೈತ ನಾಯಕರಿಗೆ ಕೈಗಾಳ ಮೂರು ಕಡೆಯೂ ನಮ್ದೇ ಗೆಲುವೆಂದ ಸಿಎಂ ಸ್ಕೈ ಬಾರ್ ಕೇಸಲ್ಲಿ ಅರೆಸ್ಟ್ ಆಗ್ತಾರಾ ಕಾಶಪ್ಪನವರ್